ಬಿಜೆಪಿಯಿಂದ ಮತ್ತೊಂದು ಕಮಿಷನ್ ಬಾಂಬ್ ಸಿಡಿಸಿದ್ದಾರೆ ಸರ್ಕಾರದ ವಿರುದ್ಧ ಟಾರ್ಗೆಟ್ ಫಿಕ್ಸ್ ಆರೋಪವನ್ನು ಮುಂದುವರಿಸಿದೆ ಬಿಜೆಪಿ ನಿಗಮ ಮಂಡಳಿಗಳ ನೇಮಕಕ್ಕೆ ರೇಟ್ ಕಾರ್ಡ್ ಫಿಕ್ಸ್ ಮಾಡಿದೆ ಕಾಂಗ್ರೆಸ್ ಕಮಿಷನ್ ಕೊಟ್ಟರಷ್ಟೇ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನ ಸಿಗುತ್ತಾ ಬಿಜೆಪಿಯಿಂದ ಮತ್ತೊಂದು ಕಮಿಷನ್ ಬಾಂಬ್ ಸಿಡಿದಿದೆ ಈ ಹಿಂದೆ ಬಿ ಜೆ ಪಿ ಆಡಳಿತದಲ್ಲಿ ಕಾಂಗ್ರೆಸ್ ಏನು ಆರೋಪ ಮಾಡಿತ್ತು ಅದೇ ರೀತಿಯ ಆರೋಪಗಳನ್ನ ಈಗ ಮಾಡ್ಲಾಗ್ತಾ ಇದೆ ಹಾಗಾದ್ರೆ ಬಿ ಜೆ ಪಿ ಆರೋಪ ಏನು ನೋಡ್ತಾ ಹೋಗೋಣ ಬಿ ಡಿ ಎ ಬಿ ಡಿ ಎ ರೇಟ್ ಕಾರ್ಡ್ ಐವತ್ತು ಕೋಟಿ ರೂಪಾಯಿ ಅಂತ ಹೇಳಿ ಬಿ ಜೆ ಪಿ ಆರೋಪವನ್ನು ಮಾಡ್ತಾ ಇರುವಂತಹದ್ದು ಬಿ ಡಬ್ಲ್ಯೂ ಎಸ್ ಎಸ್ ಬಿ ರೇಟ್ ಕಾರ್ಡ್ ನಲವತ್ತೈದು ಕೋಟಿ ರೂಪಾಯಿ ಈ ನಿಗಮ ಮಂಡಳಿಗಳ ಅಧ್ಯಕ್ಷರಾಗಲಿಕ್ಕೆ ಕೆ ಆರ್ ಐ ಡಿ ಎಲ್ನ ನ ರೇಟ್ ಕಾರ್ಡ್ ಇಪ್ಪತ್ತು ಕೋಟಿ ರೂಪಾಯಿ ಇದೆ ಯಾರು ಇಪ್ಪತ್ತು ಕೋಟಿ ರೂಪಾಯಿ ಕೊಡ್ತಾರೋ ಅವರಿಗೆ ಅಧ್ಯಕ್ಷಗಿರಿ ಇನ್ನು ಕಿಯೋನಿಕ್ಸ್ ರೇಟ್ ಕಾರ್ಡ್ ಹದಿನೈದು ಕೋಟಿ ಅಂತೇಳಿ ಬಿಜೆಪಿ ಆರೋಪವನ್ನು ಮಾಡ್ತಾ ಇದೆ ಕರ್ನಾಟಕ ಉಗ್ರಾಣ ನಿಗಮ ರೇಟ್ ಕಾರ್ಡ್ ಹನ್ನೆರಡು ಕೋಟಿ ರೂಪಾಯಿಗೆ ಸೇಲ್ ಮಾಡಿಕೊಂಡಿದೆ ಕಾಂಗ್ರೆಸ್ ಅನ್ನುವಂತಹ ಆರೋಪ ಬಿಜೆಪಿಯ ಕಡೆಯಿಂದ ಬಿ ಎಂ ಟಿ ರೇಟ್ ಕಾರ್ಡ್ ಹತ್ತು ಕೋಟಿ ರೂಪಾಯಿ ಈ ರೀತಿ ರೇಟ್ ಕಾರ್ಡ್ ರಿಲೀಸ್ ಮಾಡಿದೆ ಈ ಹಿಂದೆ ಕಾಂಗ್ರೆಸ್ ಕೂಡ ಈ ರೀತಿಯ ರೇಟ್ ಕಾರ್ಡ್ ಅನ್ನ ರಿಲೀಸ್ ಮಾಡಿತ್ತು ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮಸೂದ್ ಪೋಸ್ಟರ್ ವಾರ್ ಒಂದು ಕಡೆ ಮತ್ತೊಂದು ಕಡೆ ರೇಟ್ ಕಾರ್ಡ್ ಬಿ ಜೆ ಪಿ ಈ ಹಿಂದೆ ಆಡಳಿತದಲ್ಲಿದ್ದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಯಾವ ರೀತಿ ಅಟ್ಯಾಕ್ ಮಾಡಿತ್ತು ಅದೇ ರೀತಿಯ ಅಟ್ಯಾಕ್ ಶೈಲಿಯನ್ನ ಈಗ ಬಿಜೆಪಿ ಅನುಸರಿಸ್ತಿದ್ಯಾ ಅಂತ ನಿಗಮ ಮಂಡಳಿಗಳಿಗೂ ಕೂಡ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಆಯ್ಕೆ ಮಾಡುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಮುಂದಾಗಿರುವಂಥದ್ದು ಇಪ್ಪತ್ತೈದಕ್ಕೂ ಹೆಚ್ಚು ಶಾಸಕರಿಗೆ ನಾಲ್ಕೈದು ಪರಿಷತ್ ಸದಸ್ಯರಿಗೆ ನಿಗಮ ಮಂಡಳಿಗಳನ್ನ ಕೊಡ್ತಾ ಇದೆ ಆದರೆ ಕಮಿಷನ್ ಯಾವ ರೀತಿ ಹೋಗಿದೆ ಅಂದ್ರೆ ಈ ನಿಗಮ ಮಂಡಳಿಗಳ ಹಂಚಿಕೆಯಲ್ಲೂ ಕೂಡ ಕಮಿಷನ್ ಪಡೆದು ಪ್ರಭಾವಿಗಳು ಅಂದ್ರೆ ಯಾರು ಎಷ್ಟು ಹೆಚ್ಚು ಕಮಿಷನ್ ಕೊಡ್ತಾರೆ ಅವ್ರಿಗೆ ನಿಗಮ ಮಂಡಳಿ ಹಂಚಿಕೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಬಿಜೆಪಿ ಮಾಡಿದೆ ಇವತ್ತು ಟ್ವೀಟ್ ಮೂಲಕ ಯಾವೆಲ್ಲ ನಿಗಮಗಳಿಗೆ ಎಷ್ಟೆಷ್ಟೆಲ್ಲ ಕಮಿಷನ್ ಫಿಕ್ಸ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ಪಟ್ಟಿ ಪ್ರಕಟ ಮಾಡಿರುವಂತದ್ದು ಜೊತೆಗೆ ಇತ್ತೀಚೆಗೆ ಅಷ್ಟೇ ಸುರ್ಜವಲ್ಲಾ ಅವರು ವೇಣುಗೋಪಾಲ್ ಅವರು ಬೆಂಗಳೂರಿಗೆ ಬಂದಿದ್ರು ಈ ನಿಗಮ ಮಂಡಳಿಗಳಿಗೆ ರೇಟ್ ಫಿಕ್ಸ್ ಮಾಡಿ ಹೋಗಿದ್ದಾರೆ ಅನ್ನುವಂಥ ಆರೋಪವನ್ನು ಕೂಡ ಬಿಜೆಪಿ ಮಾಡ್ತಾ ಇದೆ ಜೊತೆಗೆ ಯಾವೆಲ್ಲ ನಿಗಮ ಮಂಡಳಿಗಳಿಗೆ ಎಷ್ಟಿಲ್ಲ ಫಿಕ್ಸ್ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಪಟ್ಟಿ ಸಮೇತ ಬಿಜೆಪಿ ಪ್ರಕಟ ಮಾಡಿದೆ ಬಿಡಿಎ ಬಹಳ ಪ್ರಭಾವಿಯಾಗಿರುವಂತಹ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗುವುದಕ್ಕೆ ಐವತ್ತು ಕೋಟಿ ಯಾರು ಕೊಡ್ತಾ ಅವರಿಗೆ ಈ ಒಂದು ಬಿಡಿಎ ಅಧ್ಯಕ್ಷ ಸ್ಥಾನ ಕೊಡ್ತಾ ಇದ್ದಾರೆ ಅನ್ನುವಂತಹ ವಿಚಾರವನ್ನು ಬಿಜೆಪಿ ಬಹಿರಂಗಪಡಿಸ್ತಾ ಇರುವಂತದ್ದು ಬಿಡಬ್ಲ್ಯೂ ಎಸ್ ಎಸ್ ನಲವತ್ತೈದು ಕೋಟಿ ಫಿಕ್ಸ್ ಮಾಡಲಾಗಿದೆ ಕೆಆರ್ ಡಿ ಎಲ್ ಇಪ್ಪತ್ತು ಕೋಟಿ ಕಿಯೋನಿಕ್ಸ್ ಹದಿನೈದು ಕೋಟಿ ರಾಜ್ಯ ಉಗ್ರ ನಿಗಮ ಇದು ಕೂಡ ಬಹಳ ಲಾಭದಾಯಕವಾಗಿರುವಂತಹ ನಿಗಮ ಮಂಡಳಿ ಆ ನಿಗಮ ಇದಕ್ಕೆ ಹನ್ನೆರಡು ಕೋಟಿ ಫಿಕ್ಸ್ ಮಾಡಲಾಗಿದೆ ಇನ್ನು ಸಾರಿಗೆ ಬೆಂಗಳೂರು ನಗರ ಸಾರಿಗೆ ಸಂಸ್ಥೆ ಕೋಟಿ ಇವು ನಿಗಮ ಮಂಡಳಿಗಳಿಗೆ ಒಂದು ಸ್ಯಾಂಪಲ್ ಅಷ್ಟೇ ಬೇರೆ ಬೇರೆ ನಿಗಮ ಮಂಡಳಿಗಳಿಗೂ ಕೂಡ ಕೋಟ್ಯಾಂತ ರೂಪಾಯಿ ಫಿಕ್ಸ್ ಮಾಡಲಾಗಿದೆ ಆ ಮೂಲಕ ನಿಗಮ ಮಂಡಳಿಗಳ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳನ್ನು ಕೂಡ ಶಾಸಕರು ಮತ್ತೆ ಪರಿಷತ್ ಸದಸ್ಯರಿಗೆ ಮಾರಾಟ ಮಾಡ್ತಾ ಇದ್ದಾರೆ ಯಾರು ಹೆಚ್ಚು ಹೆಚ್ಚು ಹೆಚ್ಚಿನ ಕೋಟಿ ಕೊಡ್ತಾರೆ ಅವರಿಗೆ ಈ ನಿಗಮ ಮಂಡಳಿ ಮಾರಾಟ ಮಾಡ್ತಾ ಇದಾರೆ ಅನ್ನುವಂಥ ಗಂಭೀರ ಆರೋಪವನ್ನು ಬಿಜೆಪಿ ಟ್ವೀಟ್ ಮೂಲಕ ಮಾಡಿರುವಂಥದ್ದು ಸುರ್ಜೇವಾಲಾ ಅವರು ವೇಣುಗೋಪಾಲ್ ಅವರು ಇಬ್ರು ಕೂಡ ನಿಗಮ ಮಂಡಳಿಗಳು ಎಷ್ಟೆಲ್ಲ ಕಲೆಕ್ಷನ್ ಮಾಡಬೇಕು ಅನ್ನುವಂತ ರೇಟ್ ಫಿಕ್ಸ್ ಮಾಡಿ ಹೋಗಿದ್ದಾರೆ ಅನ್ನುವಂಥ ಆರೋಪವನ್ನು ಕೂಡ ಮಾಡ್ತಾ ಇದೆ ಈ ಒಂದು ಗಂಭೀರ ಆರೋಪಕ್ಕೆ ಇಂದು ಕೂಡ ಕಾಂಗ್ರೆಸ್ ನಾಯಕರು ರಿಯಾಕ್ಷನ್ ಮಾಡಿಲ್ಲ ಆದರೆ ಬಿಜೆಪಿ ಮಾತ್ರ ಬಹಳ ನಾಗಾಲೋಟದಲ್ಲಿ ಕಾಂಗ್ರೆಸ್ ವಿರುದ್ಧ ಆರೋಪಗಳನ್ನ ಮಾಡ್ಕೊಂಡು ಹೋಗ್ತಾ ಇದೆ ಒಂದ್ ಕಡೆ ಪೋಸ್ಟರ್ ವಾರು ಇನ್ನೊಂದು ಕಡೆ ಈ ನಿಗಮ ಮಂಡಳಿಗಳು ಜೊತೆಗೆ ಕಮಿಷನ್ ಆರೋಪವನ್ನು ಕೂಡ ಅಸ್ತ್ರವನ್ನು ಕೂಡ ಪ್ರಯೋಗ ಮಾಡ್ತಾ ಇರುವಂತದ್ದು ಪ್ರೇಮ್ ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ ಈ ಹಿಂದೆ ಎಚ್ ಡಿ ಕುಮಾರಸ್ವಾಮಿ ಅವರು ಚಲುವರಾಯ್ ಸ್ವಾಮಿ ವಿರುದ್ಧ ಆರೋಪ ಮಾಡಿದಂತಹ ಸಂದರ್ಭದಲ್ಲಿ ಇದೇ ರೀತಿಯ ರೇಟ್ ಕಾರ್ಡ್ ಅನ್ನ ರಿಲೀಸ್ ಮಾಡಿದ್ರು ಅದರ ಮುಂದುವರೆದ ಭಾಗದ ರೀತಿಯಲ್ಲಿ ಈ ರೇಟ್ ಕಾರ್ಡ್ ಕಾಣಿಸ್ತಾ ಇದೆ ಒಂದೊಂದು ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನಕ್ಕೆ ಇಂತಿಷ್ಟು ಹಣ ಅಂತೇಳಿ ಫಿಕ್ಸ್ ಆಗಿದೆ ಅಂಥೇಳಿ ಬಿ ಜೆ ಪಿ ಈಗ ಆರೋಪವನ್ನು ಮಾಡ್ತಾ ಇರುವಂಥದ್ದು ಸಾಲು ಸಾಲು ಆರೋಪಗಳ ಮೂಲಕ ಕಟ್ಟಿ ಹಾಕುವಂತಹ ಕೆಲಸ ಆಗ್ತಾ ಇದೆ ಹಾಗಾದರೆ ಬಿ ಜೆ ಪಿಯ ಈ ಪೋಸ್ಟರ್ ವಾರ್ ಹೇಗಿದೆ ಅಂಥೇಳಿ ನೋಡ್ತಾ ಹೋಗೋಣ ನೋಡಿ ನೀವು ಕೂಡ ಗಮನಿಸ್ತಾ ಇದ್ದೀರಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಯಾವ ರೀತಿ ಬಿ ಜೆ ಪಿ ಪೋಸ್ಟರ್ ವಾರನ್ನು ಮಾಡ್ತಾ ಇದೆ ಅಂಥೇಳಿ ಸಚಿವರಿಗೆ ನೀಡಿದಂತಹ ಟಾರ್ಗೆಟು ಒಂದೊಂದು ಇಲಾಖೆಯ ಸಚಿವರಿಗೆ ಇಂತಿಷ್ಟು ಟಾರ್ಗೆಟನ್ನು ಕೊಡಲಾಗಿದೆ ಅಂತ ಬಿ ಜೆ ಪಿ ಒಂದಿಷ್ಟು ಸಚಿವರ ಫೋಟೋಗಳನ್ನು ಸಚಿವರ ಫೋಟೋಗಳ ಜೊತೆಗೆ ಸ್ಲೇಟನ್ನು ಇಟ್ಟು ಒಂದು ಪೋಸ್ಟರನ್ನು ರಿಲೀಸ್ ಮಾಡಿತ್ತು ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ